ಇನ್ನು ದಾವಣಗೆರೆ ತಾಲೂಕಿನ ಆನಗೋಡು ಹೋಬಳಿ ಮಾಯಕೊಂಡ ಹೋಬಳಿಗಳಲ್ಲಿ ಸುಮಾರು ಸಾವಿರಾರು ಎಕರೆಯಲ್ಲಿ ಬೆಳೆದ ಮೆಕ್ಕೆಜೋಳ ಬೆಳೆ ಲದ್ದಿ ಹುಳುಗಳ ಕಾಟಕ್ಕೆ ತುತ್ತಾಗ್ತದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರು ಮೆಕ್ಕೆಜೋಳ ಬೆಳೆದಿದ್ರೆ ಲದ್ದಿ ಹುಳುಗಳು ಸಸಿಯ ಕಾಂಡವನ್ನು ತಿಂತ ಇರೋದು ಪಾಪ ರೈತರನ್ನ ಚಿಂತೆಗಿಡು ಚಿಂತೆಗೀಡು ಮಾಡ್ತಾ ಇದೆ ಈ ಬಗ್ಗೆ ರೈತರು ಕೃಷಿ ಅಧಿಕಾರಿಗಳಿಗೆ ಮನವಿ ಮಾಡಿದರೆ ದೂರವಾಣಿ ಕರಿಯಲ್ಲೇ ಕೃಷಿ ಅಧಿಕಾರಿಗಳು ಔಷಧಿ ಸಿಂಪಡಿಸಿ ಅಂತ ಸಲಹೆ ಕೊಡ್ತಾ ಇದ್ದಾರೆ ವಿನಃ ಜಮೀನಿಗೆ ಬಂದು ಅದನ್ನ ನೋಡೋ ತಾಳ್ಮೆ ಇಲ್ಲವಂತೆ ಅವರಿಗೆ ಮೆಕ್ಕೆಜೋಳಕ್ಕೆ ಉಂಟಾಗಿರೋ ಲದ್ದಿ ಹುಳುಗಳ ಬಗ್ಗೆ ಪರಿಶೀಲಿಸಿ ತಮ್ಮ ಬೆಳೆಗಳನ್ನು ಉಳಿಸ್ಕೊಡಿ ಅಂತ ಪಾಪ ಮನವಿ ಮಾಡ್ತಾ ಇದ್ದಾರೆ ಅವರುಗಳೆಲ್ಲ ಬಿಝಿ ಮೆಕ್ಕೆಜೋಳಕ್ಕೆ ಇಡೀ ದಾವಣಗೆರೆ ಡಿಸ್ಟಿಕ್ನೊಳಗೆ ಮೆಕ್ಕೆಜೋಳಕ್ಕೆ ಭಾರಿ ಕಾಂಡ ಕೊರತೆ ಒಳಗಿದೆ ಅದು ಲದ್ದಿ ಹುಳ ಅಂತ ಹೇಳಿದ್ರೆ ಇವತ್ತು ಕೃಷಿ ಇಲಾಖೆ ಒಳಗೆ ಹೋದರೆ ಔಷಧಿ ಬಿಡ್ರಿ ಅಂತ ಹೇಳ್ತಾರೆ ಯಾಕಂದರೆ ಸರ್ ಈ ಔಷಧಿ ಬಿಡ್ರಿ ಆ ಔಷಧಿ ಅಂತ ಹೇಳಿದ್ರು ಒಂದು ಎಕರೆ ಸುಮಾರು ಒಂದು ಅಂದ್ರೆ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇವೆ ಒಂದು ಹುಳನೂ ಸತಿ ಹೋಗಿಲ್ಲ ಮತ್ತೆ ಯಾವನ್ನೂ ಯಾಕೆ ಸರ್ ಹಿಂಗೆ ಹೋಗಿಲ್ಲ ಅಂತ ಕೇಳಿದರೆ ಇಲ್ಲ ಮತ್ತೆ ಮಳೆ ಬಂತಲ್ಲ ಅದಕ್ಕೆ ಮಟ್ಟೆ ಇಟ್ಟು ಮತ್ತೆ ಪ್ರಮಾಣದಿಂದ ಆಗಿದೆ ಅಂತ ಹೇಳಿದರೆ ಇವತ್ತು ಯಾಕೆ ಏನಾದ್ರೆ ಮೆಕ್ಕೆಜೋಳ ಅನ್ನೋದು ನಮಗೆ ಕಾಡ್ತಾ ಇದೆ ಇಷ್ಟು ದಿನ ಮಳೆ ಇದ್ದಲ್ಲ ಮಳೆ ಅಂತ ಇಷ್ಟು ದಿನ ಸುಮ್ಮನಾಗಿ ಇದ್ವಿ ಈಗೆಲ್ಲ ಮಾಗಿ ಓಡಿಸಿ ನಾವು ಕಡಿಮೆ ಆದರೂ ಏಳರಿಂದ ಎಂಟು ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ ಹುಳ ಬಿದ್ದುಬಿಟ್ಟಿದೆ ಅದಕ್ಕೆ ಈಗ ಕಡಿಮೆ ಆದರೂ ಬಿತ್ತಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಗೈತಿ ಇನ್ನು ಸಣ್ಣ ಸಣ್ಣದಿದೆ ಅಲ್ಲೇ ಜೋಳದ ಹುಳ ಬಿದ್ದಿದೆ ಅದಕ್ಕೆ ಸುಳಿಗೆ ಸುಳಿಗೆ ಫ್ಯೂಡನ್ ಹಾಕಿದ್ವಿ ಫ್ಯೂಡನ್ಗೆ ಆಗಿಲ್ಲ ಕೃಷಿ ಇಲಾಖೆ ಒಳಗೆ ಕೊಡ್ತಾ ಇದ್ದಾರೆ ಏನಪ್ಪ ಅಂದರೆ ಕೃಷಿ ಇಲಾಖೆಗೆ ಹೋಗಿ ಅವರು ಸಾಹೇಬ್ರಿಗೆ ಅವರೆಲ್ಲ ಭೇಟಿಯಾಗಿ ಮಾತಾಡಿದ್ದೇವೆ ಅವ್ರ ಅಲ್ಲೇ ಕುಂತ್ಕಂಡು ಆ ಔಷಧಿ ಹೊಡ್ರಿ ಈ ಔಷಧಿ ಹೊಡ್ರಿ ಅಂತ ಇದ್ದಾರೆ